ಹರ ಸ್ನೇಹಿತರೆ ಶ್ರೀಗಂಧ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವಿಂದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ನಡೆದ ಕೆ ಸೆಟ್ ಪರೀಕ್ಷೆಯ ಸಾಮಾನ್ಯ ಅಧ್ಯಯನ ಪತ್ರಿಕೆಯ ಉತ್ತರಗಳನ್ನ ನಿಮ್ಮೊಂದಿಗೆ ಚರ್ಚಿಸಲಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಗಮನಿಸಿ ಸ್ನೇಹಿತರೆ ಇವು ಇಲಾಖೆಯು ಪ್ರಸ್ತುತಪಡಿಸಿದ ಅಧಿಕೃತ ಉತ್ತರಗಳಾಗಿರದೆ ತಜ್ಞರಿಂದ ಸಿದ್ಧಪಡಿಸಿದ ಉತ್ತರಗಳಾಗಿವೆ ಇವು ತಾತ್ಕಾಲಿಕ ಸ್ವರೂಪದಲ್ಲಿರುತ್ತವೆ ಮೊದಲ ಪ್ರಶ್ನೆ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನೆಂದು ಕರೆಯುತ್ತಾರೆ ಆಯ್ಕೆಗಳು ಎ ಆಂತರಿಕ ಸಂವಹನ ಬಿ ಸಾರ್ವಜನಿಕ ಸಂವಹನ ಸಿ ಸಮೂಹ ಸಂವಹನ ಹಾಗೂ ಡಿ ಸಮೂಹ ಮಾಧ್ಯಮ ಸಂವಹನ ಕೊಟ್ಟಿರುವ ಆಯ್ಕೆಗಳಲ್ಲಿ ಆಯ್ಕೆ ಸಿ ಸಮೂಹ ಸಂವಹನ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎರಡು ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟು ಆಯ್ಕೆ ಎ ಐವತ್ತು ಕಿಲೋಮೀಟರ್ ಬಿ ಇಪ್ಪತ್ತು ಕಿಲೋಮೀಟರ್ ಸಿ ಹದಿನೈದು ಕಿಲೋಮೀಟರ್ ಹಾಗೂ ಡಿ ಹತ್ತು ಕಿಲೋಮೀಟರ್ ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಹದಿನೈದು ಕಿಲೋಮೀಟ್ರಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಹಾಗಾಗಿ ಇಲ್ಲಿ ಎರಡು ಆಯ್ಕೆಯನ್ನು ನೀಡಿರೋದ್ರಿಂದ ನಾವು ಆಯ್ಕೆ ಬಿಯನ್ನು ಅಂದರೆ ಇಪ್ಪತ್ತು ಕಿಲೋಮೀಟ್ರನ್ನು ಸರಿಯಾದ ಉತ್ತರ ಅಂತೇಳಿ ಪರಿಗಣಿಸಿದ್ದೇವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಆಯ್ಕೆಗಳು ಎ ತುಮ್ಕೂರು ಬಿ ಹೆಚ್ ಕೋಟೆ ಸಿ ಧಾರವಾಡ ಡಿ ಯು ಮೈಸೂರು ಸರಿಯಾದ ಉತ್ತರ ಬಿ ಹೆಚ್ ಕೋಟೆ ಮುಂದಿನ ಪ್ರಶ್ನೆ ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು ಆಯ್ಕೆಗಳು ಎ ಇಳಾಭಟ್ ಬಿ ಸುಧಾಮೂರ್ತಿ ಸಿ ಅರುಣಾರಾಯ್ ಹಾಗೂ ಡಿ ಕಿರಣ್ ಬೇಡಿ ಸರಿಯಾದ ಉತ್ತರ ಆಯ್ಕೆ ಎ ಇಳಾಭಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನವುಗಳನ್ನು ಹೋಲಿಸಿ ಇಲ್ಲಿ ನೀವು ಕಾಣಬಹುದು ಎರಡು ಪಟ್ಟಿಗಳನ್ನ ನೀಡಿದ್ದಾರೆ ನಾನು ನಿಮಗೆ ನೇರವಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಆಯ್ಕೆ ಬಿ ಸರಿಯಾದಂಥ ಉತ್ತರ ಜಾಹೀರಾತು ವಿಷಯ ಮಾರಾಟ ಟೆಲಿವಿಷನ್ ಶಿಶುಪಾಲಕಿ ಸಮೂಹ ಮಾಧ್ಯಮ ಮಾಂತ್ರಿಕ ಬಹುರೂಪಿ ರೇಡಿಯೋ ಕಿರು ಮಾಧ್ಯಮ ನವ ಮಾಧ್ಯಮ ಅರಬ್ ಸ್ಟ್ರಿಂಗ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಪ್ರಶ್ನೆಯಲ್ಲಿ ಎರಡು ವಾದಗಳನ್ನು ಕೊಡಲಾಗಿದೆ ಒಂದು ಮತ್ತು ಎರಡು ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂದು ನಿರ್ಧರಿಸಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಹೇಳಿಕೆ ಉತ್ಪನ್ನಗಳ ಜಾಹೀರಾತು ನಿಷೇಧ ಇರಬೇಕೆ ಇದು ಹೇಳಿಕೆಯಾಗಿದೆ ಇನ್ನು ವಾದಗಳನ್ನು ನೋಡೋದಾದರೆ ವಾದ ಒಂದು ಹೌದು ಜಾಹೀರಾತಿಗೆ ಖರ್ಚು ಮಾಡುವ ಹಣದ ಮೊತ್ತ ದೊಡ್ಡದು ಮತ್ತು ಇದು ಉತ್ಪನ್ನದ ವೆಚ್ಚವನ್ನು ಉಬ್ಬಿಸುತ್ತದೆ ಎರಡು ಇಲ್ಲ ಇದು ಜಾಹೀರಾತಿನ ಕಾಲ ನಿಮ್ಮ ಜಾಹೀರಾತು ಪ್ರತಿಸ್ಪರ್ಧಿಗಿಂತ ಉತ್ತಮವಾಗಿದ್ದಲ್ಲಿ ಮಾತ್ರ ನಿಮ್ಮ ಉತ್ಪನ್ನ ಮಾರಾಟವಾಗುವುದು ಇನ್ನು ಆಯ್ಕೆಗಳನ್ನು ನೋಡೋದಾದರೆ ಆಯ್ಕೆ ಎ ಕೇವಲ ವಾದ ಒಂದು ಪ್ರಬಲವಾಗಿದೆ ಬಿ ಕೇವಲ ವಾದ ಎರಡು ಪ್ರಬಲವಾಗಿದೆ ಸಿ ವಾದ ಒಂದು ಮತ್ತು ವಾದ ಎರಡು ಪ್ರಬಲವಾಗಿಲ್ಲ ಹಾಗೂ ಡಿ ಎರಡು ವಾದಗಳು ಪ್ರಬಲವಾಗಿದೆ ಸರಿಯಾದ ಉತ್ತರ ಎರಡು ವಾದಗಳು ಪ್ರಬಲವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಗೆ ಎರಡು ಊಹೆಗಳಿವೆ ಊಹೆ ಎಂದರೆ ಏನಾದರೂ ಆಗಿರಬೇಕೆಂದುಕೊಳ್ಳುವುದು ಅಥವಾ ಭಾವಿಸುವುದು ಈ ಕೆಳಗಿನ ಹೇಳಿಕೆ ಮತ್ತು ಊಹೆಗಳನ್ನ ನೋಡಿ ಯಾವ ಊಹೆ ಅಥವಾ ಹೇಳಿಕೆ ಸೂಚ್ಯವಾಗಿದೆ ಎಂದು ತಿಳಿಸಿ ಹೇಳಿಕೆ ಇದು ಹೊಳೆಯುತ್ತಿದೆ ಆದ್ದರಿಂದ ಇದು ಚಿನ್ನ ಊಹೆಗಳು ಒಂದು ಹೊಳಪಿರುವುದೆಲ್ಲ ಚಿನ್ನ ಎರಡು ಹೊಳೆಯುವ ವಸ್ತುಗಳೆಲ್ಲ ಚಿನ್ನ ಅಲ್ಲ ಆಯ್ಕೆಗಳನ್ನು ನೋಡೋದಾದರೆ ಎ ಕೇವಲ ಊಹೆ ಒಂದು ಮಾತ್ರ ಸೂಚ್ಯವಾಗಿದೆ ಬಿ ಕೇವಲ ಊಹೆ ಎರಡು ಮಾತ್ರ ಸೂಚ್ಯವಾಗಿದೆ ಸಿ ಊಹೆ ಒಂದು ಮತ್ತು ಎರಡು ಸೂಚ್ಯವಾಗಿಲ್ಲ ಹಾಗೂ ಡಿ ಎರಡು ಊಹೆಗಳು ಸೂಚ್ಯವಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಕೇವಲ ಊಹೆ ಒಂದು ಮಾತ್ರ ಸೂಚ್ಯವಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಎಲ್ಲ ದೇಶಗಳು ಖಂಡಗಳಾಗಿವೆ ಎರಡು ಕೆಲವು ದೇಶಗಳು ಸಾಗರಗಳಾಗಿವೆ ಮೂರು ಯಾವುದೇ ಸಾಗರ ಸಮುದ್ರವಾಗಿಲ್ಲ ನಾಲ್ಕು ಎಲ್ಲ ಸಮುದ್ರ ಖಂಡಗಳಾಗಿವೆ ಈ ಕೆಳಗಿನ ಯಾವ ತೀರ್ಮಾನವನ್ನು ಮೇಲಿನ ಹೇಳಿಕೆಯಿಂದ ಪಡೆಯಬಹುದು ಆಯ್ಕೆಗಳು ಎ ಕೆಲವು ಸಮುದ್ರಗಳು ದೇಶಗಳಾಗಿವೆ ಬಿ ಎಲ್ಲ ಸಾಗರಗಳು ಖಂಡಗಳಾಗಿವೆ ಸಿ ಕೆಲವು ಸಾಗರಗಳು ಖಂಡಗಳಾಗಿವೆ ಹಾಗೂ ಡಿ ಎಲ್ಲ ದೇಶಗಳು ಸಾಗರಗಳಾಗಿವೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಎಲ್ಲ ಸಾಗರಗಳು ಖಂಡಗಳಾಗಿವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗೆ ಕೊಟ್ಟಿರುವ ಜೋಡಿ ಪದಗಳಿಂದ ಸಂಬಂಧವನ್ನು ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ ಮರ ಸಸಿ ಆಯ್ಕೆಗಳು ಎ ಬಂಡೆ ಪರ್ವತ ಬಿ ಕುದುರೆ ಈನು ಸಿ ದೈತ್ಯ ಕುಬ್ಜ ಡಿ ಗುಡಿಸಲು ಮಹಲು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಕುದುರೆ ಈನು ಮುಂದಿನ ಪ್ರಶ್ನೆ ಈ ಕೆಳಗಿನ ನಾಲ್ಕು ಎ ಟು ಡಿ ಪದಗಳಲ್ಲಿ ಮೂರು ಸಮಾನವಾಗಿದೆ ಮತ್ತು ಒಂದು ಭಿನ್ನವಾಗಿದೆ ಭಿನ್ನವಾದದ್ದು ಯಾವುದೆಂದು ಗುರುತಿಸಿ ಆಯ್ಕೆ ಎ ಮಲ್ಲಿಗೆ ಬಿ ಕಮಲ ಸಿ ಗುಲಾಬಿ ಹಾಗೂ ಡಿ ಚೆಂಡು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಕಮಲ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಎ ಎಸ್ ಐ ಸಿ ಎಂದರೆ ಎ ಅಮೇರಿಕನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್ ಬಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್ ಹಾಗೂ ಡಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಇನ್ ಫುಟ್ ಕೋಡ್ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ದೂರ ಸಂಪರ್ಕದ ಚಾನಲ್ ಸಾಮರ್ಥ್ಯವನ್ನು ಮೆಗಾ ಬೈಟ್ ಅಥವಾ ಗೀಗಾಬೈಟ್ ಪ್ರತಿ ಸೆಕೆಂಡಿಗೆ ಹೀಗೆಂದು ಕರೆಯುತ್ತಾರೆ ಆಯ್ಕೆಗಳು ಎ ಹರ್ಟ್ಸ್ ಬಿ ನೈಜ ಸಮಯ ಸಿ ಬೌಡ್ ದರ ಹಾಗೂ ಡಿ ಬ್ಯಾಂಡ್ ವಿಡ್ತ್ ಸರಿಯಾದಂಥ ಉತ್ತರ ಆಯ್ಕೆ ಡಿ ಬ್ಯಾಂಡ್ ವಿಡ್ತ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಗಣಕಯಂತ್ರವು ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತದೆ ಇದನ್ನು ಹೀಗೆಂದು ಕರೆಯುತ್ತಾರೆ ಆಯ್ಕೆಗಳು ಎ ಫ್ಲ್ಯಾಶ್ ಮೆಮೊರಿ ಬಿ ಬಫರ್ ಮೆಮೊರಿ ಸಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಹಾಗೂ ಡಿ ಅಸ್ಪಷ್ಟ ಮೆಮೊರಿ ಸರಿಯಾದಂಥ ಉತ್ತರ ಎ ಫ್ಲ್ಯಾಶ್ ಮೆಮೊರಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಂಪರ್ಕದ ನೆಟ್ವರ್ಕ್ ವಿಸ್ತಾರವಾದ ಭೌಗೋಳಿಕ ಪ್ರದೇಶವಾದ ರಾಜ್ಯ ಅಥವಾ ದೇಶವನ್ನು ವ್ಯಾಪಿಸಿದಾಗ ಅದನ್ನು ಹೇಗೆ ಕರೆಯುತ್ತಾರೆ ಆಯ್ಕೆಗಳು ಎ ಎಲ್ಲ ಪ್ರದೇಶದ ನೆಟ್ವರ್ಕ್ ಬಿ ಜಾಗತಿಕ ಪ್ರದೇಶದ ನೆಟ್ವರ್ಕ್ ಸಿ ಸ್ಥಳೀಯ ಪ್ರದೇಶದ ನೆಟ್ವರ್ಕ್ ಹಾಗೂ ಡಿ ವಿಶಾಲವಾದ ಪ್ರದೇಶದ ನೆಟ್ವರ್ಕ್ ಸರಿಯಾದಂಥ ಉತ್ತರ ಆಯ್ಕೆ ಡಿ ವಿಶಾಲವಾದ ಪ್ರದೇಶದ ನೆಟ್ವರ್ಕ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಆಯ್ಕೆಗಳು ಎ ಯುನಿಕ್ಸ್ ಬಿ ಲಿನಕ್ಸ್ ಸಿ ವಿಂಡೋಸ್ ಎಕ್ಸ್ಪಿ ಹಾಗೂ ಡಿ ವಿನಕ್ಸ್ ಸರಿಯಾದಂಥ ಉತ್ತರ ಡಿ ವಿನಕ್ಸ್ ಮುಂದಿನ ಪ್ರಶ್ನೆ ವಿಶೇಷ ಶಿಕ್ಷಣ ಕೋರ್ಸ್ಗಳು ಈ ಮಂಡಳಿಯ ನಿಯಂತ್ರಣಕ್ಕೊಳಪಟ್ಟಿವೆ ಆಯ್ಕೆಗಳು ಎ ಭಾರತೀಯ ವಿಶೇಷ ಶಿಕ್ಷಣ ಮಂಡಳಿ ಬಿ ಭಾರತೀಯ ಪುನರ್ವಸತಿ ಮಂಡಳಿ ಸಿ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಮಂಡಳಿ ಹಾಗೂ ಡಿ ಭಾರತೀಯ ವೈದ್ಯಕೀಯ ಮಂಡಳಿ ಸರಿಯಾದಂಥ ಉತ್ತರ ಬಿ ಭಾರತೀಯ ಪುನರ್ವಸತಿ ಮಂಡಳಿ ಮುಂದಿನ ಪ್ರಶ್ನೆ ಗಣಕಯಂತ್ರಗಳನ್ನು ಉಪಯೋಗಿಸುವ ಕೌಶಲಗಳಲ್ಲಿ ನಗರ ಪ್ರದೇಶದ ಮತ್ತು ಗ್ರಾಮೀಣ ಶಿಕ್ಷಕರ ನಡುವಿನ ಅಂತರವನ್ನು ತೊಡೆದುಹಾಕಲು ಸರ್ಕಾರ ಪರಿಚಯಿಸಿದ ಯೋಜನೆ ಆಯ್ಕೆಗಳು ಎ ರುಸಾ ಬಿ ಎನ್ ಸಿ ಎನ್ ಎಂ ಐ ಇ ಟಿ ಹಾಗೂ ಡಿ ಎನ್ ಟಿ ಸರಿಯಾದಂಥ ಉತ್ತರ ಆಯ್ಕೆ ಸಿ ಎನ್ ಎಂ ಐ ಇ ಟಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಜ್ಞಾನ ವಿಜ್ಞಾನ ವಿಮುಕ್ತಯೇ ಎಂಬ ಧ್ಯೇಯವಾಕ್ಯ ಹೊಂದಿದ ಸಂಸ್ಥೆ ಯಾವುದು ಆಯ್ಕೆಗಳು ಎ ಇಗ್ನೋ ಬಿ ಜನ ವಿಜ್ಞಾನ ಆಯೋಗ ಸಿ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ಡಿ ಯುಜಿಸಿ ಸರಿಯಾದಂಥ ಉತ್ತರ ಆಯ್ಕೆ ಡಿ ಯು ಸಿ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಸ್ವಿಯಲ್ಲಿ ಆರಂಭಿಸಿದ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರೇನು ಆಯ್ಕೆಗಳು ಎ ಮಹಿಳಾ ಕಲ್ಯಾಣ ಬಿ ಮಹಿಳಾ ಸಮಾಖ್ಯ ಸಿ ಮಹಿಳಾ ಜಾಗೃತಿ ಹಾಗೂ ಡಿ ಮಹಿಳಾ ಆಂದೋಲನ ಸರಿಯಾದಂಥ ಉತ್ತರ ಆಯ್ಕೆ ಬಿ ಮಹಿಳಾ ಸಾಮಾಖ್ಯ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕೆಳಗಿನವುಗಳನ್ನು ಸರಿ ಹೊಂದಿಸಿ ಇಲ್ಲೂ ಕೂಡ ಎರಡು ಪಟ್ಟಿಗಳನ್ನ ನೀಡಿದ್ದಾರೆ ನಾನು ನೇರವಾಗಿ ಉತ್ತರವನ್ನು ಹೇಳ್ತೀನಿ ಆಯ್ಕೆ ಎ ಸರಿಯಾದಂಥ ಉತ್ತರವಾಗಿದೆ ಸ್ಯಾಮ್ ಪಿತ್ರೋಡಾ ಸಮಿತಿ ಸಾವಿರದ ಐದುನೂರು ವಿಶ್ವವಿದ್ಯಾಲಯಗಳು ಜ್ಞಾನಂ ಸಮಿತಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳ ರಾಷ್ಟ್ರೀಯ ಆಯೋಗ ಯಶ್ಪಾಲ್ ಸಮಿತಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಆಯೋಗ ಶರ್ಮಾ ಸಮಿತಿ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಎ ಸರಿಯಾದಂಥ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದ್ದಾಗಿದೆ ಆಯ್ಕೆಗಳು ಎ ಅನುಕಂಪ ಬಿ ಸ್ವಾತ್ಮಾರೋಪ ಸಿ ನಿರಾಸಕ್ತಿ ಹಾಗೂ ಡಿ ವೈರತ್ವ ಸರಿಯಾದಂಥ ಉತ್ತರ ಆಯ್ಕೆ ಬಿ ಸ್ವಾತ್ಮಾರೋಪ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನವು ಯಾವುದು ಆಯ್ಕೆಗಳು ಎ ಶಿಕ್ಷಕ ಕೇಂದ್ರಿತ ಬಿ ಮಾಹಿತಿ ಕೇಂದ್ರಿತ ಸಿ ವಿದ್ಯಾರ್ಥಿ ಕೇಂದ್ರಿತ ಹಾಗೂ ಡಿ ಪಠ್ಯ ಕೇಂದ್ರಿತ ಸರಿಯಾದಂಥ ಉತ್ತರ ಆಯ್ಕೆ ಸಿ ವಿದ್ಯಾರ್ಥಿ ಕೇಂದ್ರಿತ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಇವುಗಳಲ್ಲಿ ಯಾವುದನ್ನು ಬೋಧನಾ ಕೌಶಲ್ಯವು ಒಳಗೊಂಡಿರುವುದಿಲ್ಲ ಆಯ್ಕೆಗಳು ಎ ಕಪ್ಪು ಹಲಗೆಯ ಬರವಣಿಗೆ ಬಿ ಪ್ರಶ್ನೆ ಕೇಳುವಿಕೆ ಸಿ ವಿವರಣೆ ನೀಡುವಿಕೆ ಹಾಗೂ ಡಿ ನೋಟ್ಸ್ ಬರೆಸುವಿಕೆ ಸರಿಯಾದಂಥ ಉತ್ತರ ಆಯ್ಕೆ ಡಿ ನೋಟ್ಸ್ ಬರೆಸುವಿಕೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶವು ಆಯ್ಕೆಗಳು ಎ ಜ್ಞಾನವನ್ನು ಅಂತರ್ಗತಗೊಳಿಸುವುದು ಬಿ ವರ್ತನೆಯ ಮಾರ್ಪಡಿಸುವಿಕೆ ಸಿ ವೈಯಕ್ತಿಕ ಹೊಂದಾಣಿಕೆ ಹಾಗೂ ಡಿ ಕೌಶಲ್ಯದ ಸಂಪಾದನೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ವರ್ತನೆಯ ಮಾರ್ಪಡಿಸುವಿಕೆ ಮುಂದಿನ ಪ್ರಶ್ನೆ ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ ಆಯ್ಕೆಗಳು ಎ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಬಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಸಿ ನಿಗದಿತ ಸಮಯದಲ್ಲಿ ಗರಿಷ್ಠ ಪ್ರಶ್ನೆಯನ್ನು ಕೇಳಬೇಕು ಹಾಗೂ ಡಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಸರಿಯಾದಂಥ ಉತ್ತರ ಆಯ್ಕೆ ಡಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಪ್ಯಾಸೇಜ್ ರೈಟಿಂಗ್ ಕ್ವಶನ್ಸ್ ಇದೆ ಆ ಒಂದು ಪ್ಯಾಸೇಜನ್ನು ನಾವಿಲ್ಲಿ ನೀಡಲಾಗೋದಿಲ್ಲ ಹಾಗಾಗಿ ನಮ್ಮ ಚಾನೆಲ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅದನ್ನು ಶೇರ್ ಮಾಡಿರ್ತೀವಿ ಅಲ್ಲಿ ನೀವು ಪಡೆಯಬಹುದು ನಮ್ಮ ಚಾನೆಲ್ನ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಲು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀವಿ ಅದನ್ನು ಬಳಸಿ ನೀವು ನಮ್ಮ ಚಾನಲ್ನ ಟೆಲಿಗ್ರಾಮ್ ಗುಂಪನ್ನು ಸೇರಬಹುದಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆಯು ತಿಳಿಸುವುದೇನೆಂದರೆ ಮಿತ್ರನು ಆಯ್ಕೆ ಎ ಉದಾರ ಚಿಂತನೆಯ ಪುರುಷ ರಾಜಕಾರಣಿ ಬಿ ಪ್ರಗತಿಪರ ಪುರುಷ ಕ್ರಿಯಾಶೀಲ ಸಿ ಒಬ್ಬ ಮಹಿಳೆ ಹಾಗೂ ಡಿ ಸಂಪ್ರದಾಯವಾದಿ ಮಹಿಳೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಒಬ್ಬ ಮಹಿಳೆ ಮುಂದಿನ ಪ್ರಶ್ನೆ ಪತ್ರವನ್ನು ಬರೆದಿರುವ ವ್ಯಕ್ತಿಯು ಪುರುಷರ ಬಗ್ಗೆ ತೀವ್ರ ವಿಮರ್ಶೆ ಮಾಡಲು ಕಾರಣವೆಂದರೆ ಆಯ್ಕೆಗಳು ಎ ಅವರು ಮಹಿಳೆಯರ ಬಗ್ಗೆ ಉದಾರತೆಯನ್ನು ತೋರಿಸುತ್ತಾರೆ ಬಿ ಯಾವುದೇ ಸುಧಾರಣೆಯನ್ನು ಒಪ್ಪುವುದಿಲ್ಲ ಸಿ ಮಹಿಳೆಯರ ವಿರುದ್ಧ ಹೆಚ್ಚು ಕಠೋರವಾದ ಕಾನೂನುಗಳನ್ನು ತರುತ್ತಾರೆ ಹಾಗೂ ಡಿ ಮಹಿಳೆಯರ ಬೇಡಿಕೆಗಳ ಬಗ್ಗೆ ಸ್ಪಂದಿಸುವುದಿಲ್ಲ ಸರಿಯಾದಂಥ ಉತ್ತರ ಸಿ ಮಹಿಳೆಯರ ವಿರುದ್ಧ ಹೆಚ್ಚು ಕಠೋರವಾದ ಕಾನೂನುಗಳನ್ನು ತರುತ್ತಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಪತ್ರ ಬರೆದಿರುವ ವ್ಯಕ್ತಿಯ ವಾದವೆಂದರೆ ಬಹುಪಾಲು ಕುಟುಂಬಗಳು ಎ ಹೆಣ್ಣು ಮಕ್ಕಳ ಬಗೆಗಿನ ಜವಾಬ್ದಾರಿಯನ್ನು ತೊರೆಯಲು ಸಿದ್ಧವಾಗಿರುತ್ತವೆ ಬಿ ಹೆಣ್ಣು ಮಕ್ಕಳನ್ನು ಶಾಪವೆಂದು ಭಾವಿಸುತ್ತವೆ ಸಿ ಅವರ ಮದುವೆ ಆಗುವವರಿಗೆ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿಕೊಳ್ಳುತ್ತವೆ ಹಾಗೂ ಡಿ ಹೆಣ್ಣು ಮಕ್ಕಳ ಮೌಲ್ಯವನ್ನು ಗುರುತಿಸುತ್ತವೆ ಸರಿಯಾದಂಥ ಉತ್ತರ ಸಿ ಅವರ ಮದುವೆ ಆಗುವವರೆಗೆ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿಕೊಳ್ಳುತ್ತವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಲೇಖಕರು ಶಾರದಾ ಮಸೂದೆಯನ್ನು ಬೆಂಬಲಿಸಲು ಕಾರಣವೇನು ಆಯ್ಕೆಗಳು ಎ ಅವರು ಮಹಿಳೆಯರ ಬಗ್ಗೆ ಅನುಕಂಪ ಹೊಂದಿದ್ದರು ಬಿ ಮಹಿಳೆಯರಿಗೆ ಪುರುಷರ ಬೆಂಬಲ ಅವಶ್ಯಕವಾಗಿದೆ ಸಿ ಅವರಿಗೆ ಮಹಿಳೆ ಹಾಗೂ ಪುರುಷರ ನಡುವಿನ ಸಮಾನತೆಯ ಬಗ್ಗೆ ನೈಜವಾದ ನಂಬಿಕೆ ಇದೆ ಹಾಗೂ ಡಿ ಶಾರದಾ ಮಸೂದೆಯ ಎಲ್ಲ ಅಂಶಗಳ ಬಗ್ಗೆ ಅವರಿಗೆ ಸಮ್ಮತಿ ಇದೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಅವರಿಗೆ ಮಹಿಳೆ ಹಾಗೂ ಪುರುಷರ ನಡುವಿನ ಸಮಾನತೆಯ ಬಗ್ಗೆ ನೈಜವಾದ ನಂಬಿಕೆ ಇದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತು ಗದ್ಯ ಭಾಗದ ಕೊನೆಯ ಭಾಗದಲ್ಲಿ ಲೇಖಕರು ನಿಮ್ಮ ಅಭಿಪ್ರಾಯದಲ್ಲಿ ಆಯ್ಕೆ ಎ ಅಲ್ಲಿಯವರಿಗೆ ತಾವು ಹೇಳಿದ್ದನ್ನು ವಿರೋಧಿಸಿಕೊಳ್ಳುತ್ತಾರೆ ಬಿ ಮಹಿಳೆಯರು ಆಸ್ತಿಯಲ್ಲಿ ಪಾಲುದಾರರಾಗುವಲ್ಲಿ ಅವರಿಗೆ ಮೀಸಲಾತಿ ಇದೆ ಸಿ ಅವರು ಎಲ್ಲರಲ್ಲಿ ದುರಾಸೆಯನ್ನು ವಿರೋಧಿಸುತ್ತಾರೆ ಹಾಗೂ ಡಿ ಶಾರದಾ ಮಸೂದೆಯನ್ನು ತಿರಸ್ಕರಿಸಲಿಕ್ಕಾಗಿ ತನಗಿರುವ ಮೀಸಲಾತಿಯನ್ನು ತಿಳಿಸುತ್ತಾನೆ ಆಯ್ಕೆ ಡಿ ಸರಿಯಾದಂಥ ಉತ್ತರ ಶಾರದಾ ಮಸೂದೆಯನ್ನು ತಿರಸ್ಕರಿಸಲಿಕ್ಕಾಗಿ ತನಗಿರುವ ಮೀಸಲಾತಿಯನ್ನು ತಿಳಿಸುತ್ತಾನೆ ಸ್ನೇಹಿತರೆ ಇಲ್ಲಿಗೆ ಪ್ಯಾಸೇಜ್ ರೈಟಿಂಗ್ ಕ್ವಶನ್ಸ್ ಅಂದರೆ ಇಪ್ಪತ್ತಾರರಿಂದ ಪ್ರಶ್ನೆ ಸಂಖ್ಯೆ ಮೂವತ್ತರವರೆಗಿನ ಪ್ರಶ್ನೆ ಮುಗಿಯುತ್ತೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದರಿಂದ ಮೂವತ್ತೈದರವರೆಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೂಡ ನಾವು ನಮ್ಮ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತೀವಿ ಅಲ್ಲಿ ನೀವು ಪಡೆಯಬಹುದಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಎ ಇಪ್ಪತ್ತು ದಿನಗಳಲ್ಲಿ ಐದನೇ ನಾಲ್ಕರಷ್ಟು ಕೆಲಸವನ್ನು ಮಾಡುತ್ತಾನೆ ನಂತರ ಬೀನನ್ನು ಕರೆದು ಮತ್ತು ಅವರಿಬ್ಬರು ಒಟ್ಟಿಗೆ ಮೂರು ದಿನಗಳಲ್ಲಿ ಉಳಿದ ಕೆಲಸವನ್ನು ಮುಗಿಸುತ್ತಾರೆ ಎಷ್ಟು ಸಮಯ ಬಿ ಒಬ್ಬನೇ ಈ ಸಂಪೂರ್ಣ ಕೆಲಸ ಮಾಡಲು ತೆಗೆದುಕೊಳ್ಳುತ್ತಾನೆ ಆಯ್ಕೆಗಳು ಎ ಇಪ್ಪತ್ತ್ಮೂರು ದಿವಸಗಳು ಬಿ ಮೂವತ್ತೇಳು ದಿವಸಗಳು ಸಿ ಮೂವತ್ತೇಳುವರೆ ದಿವಸಗಳು ಹಾಗೂ ಡಿ ನಲವತ್ತು ದಿವಸಗಳು ಸರಿಯಾದಂಥ ಉತ್ತರ ಸಿ ಮೂವತ್ತೇಳೂವರೆ ದಿವಸಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಈ ಕೆಳಗಿನ ಸರಣಿಯನ್ನು ಪೂರ್ತಿಗೊಳಿಸಿ ನೂರ ಇಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಪ್ಪತ್ತೇಳು ಒಂದು ಸಾವಿರದ ನೂರ ಮೂವತ್ತೊಂದು ಒಂದು ಸಾವಿರದ ನೂರ ಮೂವತ್ತ್ಮೂರು ಡ್ಯಾಶ್ ಸರಿಯಾದಂಥ ಉತ್ತರ ಆಯ್ಕೆ ಎ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ರಿಜೆಕ್ಷನ್ ಅನ್ನು ಸಂಕೇತ ಬಳಸಿ ಎಸ್ ಜಿ ಎಂ ಎಚ್ ಝೆಡ್ ಪಿ ಡಬ್ಲ್ಯೂ ಡಬ್ಲ್ಯೂ ಎಂದು ಬರೆದರೆ ಮೆಕ್ಯಾನಿಕ್ ಅನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು ಆಯ್ಕೆಗಳು ಎ ಎನ್ ಜಿ ಪಿ ಎಲ್ ಎಫ್ ಟಿ ಪಿ ಕೆ ಬಿ ಎನ್ ಜಿ ಎಫ್ ಎಲ್ ಎಫ್ ಟಿ ಪಿ ಕೆ ಸಿ ಎನ್ ಜಿ ಎಫ್ ಕೆ ಎಫ್ ಟಿ ಪಿ ಕೆ ಹಾಗೂ ಡಿ ಎನ್ ಜಿ ಪಿ ಟಿ ಪಿ ಕೆ ಐ ಎಲ್ ಸರಿಯಾದಂಥ ಉತ್ತರ ಬಿ ಎನ್ ಜಿ ಎಫ್ ಎಲ್ ಎಫ್ ಟಿ ಪಿ ಕೆ ಮುಂದಿನ ಪ್ರಶ್ನೆ ಒಬ್ಬ ಹುಡುಗ ಮನೆಯಿಂದ ನಾಲ್ಕು ಕಿಲೋಮೀಟರ್ ಗಂಟೆಗೆ ನಡೆದುಕೊಂಡು ಹೋದರೆ ಶಾಲೆಯು ಆರಂಭವಾಗಲು ಹತ್ತು ನಿಮಿಷಗಳಿರುವಂತೆ ತಲುಪುತ್ತಾನೆ ಅವನು ಮೂರು ಕಿಲೋಮೀಟರ್ ಗಂಟೆಗೆ ನಡೆದುಕೊಂಡು ಹೋದರೆ ಹತ್ತು ನಿಮಿಷ ತಡವಾಗಿ ಶಾಲೆಯನ್ನು ತಲುಪುತ್ತಾನೆ ಶಾಲೆಗೆ ಅವನ ಮನೆಯಿಂದ ದೂರ ಎಷ್ಟು ಆಯ್ಕೆಗಳು ಎ ಆರು ಕಿಲೋಮೀಟರ್ ಬಿ ನಾಲ್ಕು ಕಿಲೋಮೀಟರ್ ಸಿ ಐದು ಕಿಲೋಮೀಟರ್ ಹಾಗೂ ಡಿ ಮೂರು ಕಿಲೋಮೀಟರ್ ಸರಿಯಾದಂಥ ಉತ್ತರ ಆಯ್ಕೆ ಬಿ ನಾಲ್ಕು ಕಿಲೋಮೀಟರ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಎರ ಹಣಕ್ಕೂ ಬಿ ರ ಹಣಕ್ಕೂ ಅನುಪಾತ ನಾಲ್ಕು ಅನುಪಾತ ಐದರಷ್ಟಿದೆ ಮತ್ತು ಬಿ ರ ಹಣಕ್ಕೂ ಸಿ ರ ಹಣಕ್ಕೂ ಅನುಪಾತ ಎರಡು ಅನುಪಾತ ಮೂರರಷ್ಟಿದೆ ಹಾಗೂ ಎ ಹತ್ತಿರ ರು ಎಂಟುನೂರು ಇದೆ ಎ ಬಿ ಮತ್ತು ಸಿರ ನಡುವೆ ಇರುವ ಒಟ್ಟು ಹಣವು ಎಷ್ಟು ಆಯ್ಕೆಗಳು ಎ ರು ಎರಡು ಸಾವಿರದ ಏಳುನೂರ ತೊಂಬತ್ತು ಬಿ ರು ಮೂರು ಸಾವಿರದ ನೂರು ರೂಪಾಯಿ ಸಿ ರು ಮೂರು ಸಾವಿರದ ಮುನ್ನೂರು ಹಾಗೂ ಡಿ ರು ಮೂರು ಸಾವಿರದ ಆರುನೂರ ಇಪ್ಪತ್ತು ಸರಿಯಾದಂಥ ಉತ್ತರ ಆಯ್ಕೆ ಸಿ ರು ಮೂರು ಸಾವಿರದ ಮುನ್ನೂರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಕೇಂದ್ರೀಯ ಏಜೆನ್ಸಿ ಯಾವುದು ಆಯ್ಕೆಗಳು ಎಂ ಒ ಇ ಎ ಬಿ ಎಂ ಎಚ್ ಆರ್ ಡಿ ಸಿ ಎಂ ಒ ಇ ಎಫ್ ಸಿ ಹಾಗೂ ಡಿ ಎಂ ಒ ಇ ಸರಿಯಾದಂಥ ಉತ್ತರ ಆಯ್ಕೆ ಸಿ ಎಂ ಒ ಇ ಎಫ್ ಸಿ ಸಿ ಮುಂದಿನ ಪ್ರಶ್ನೆ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸ್ವಿ ಆಯ್ಕೆಗಳು ಎ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಸಿ ಎರಡು ಸಾವಿರ ಹಾಗೂ ಡಿ ಎರಡು ಸಾವಿರದ ಎರಡು ಸರಿಯಾದಂಥ ಉತ್ತರ ಆಯ್ಕೆ ಎ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮುಂದಿನ ಪ್ರಶ್ನೆ ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಆಯ್ಕೆಗಳು ಎ ಬೆಂಗಳೂರು ಬಿ ನವದೆಹಲಿ ಸಿ ಮುಂಬೈ ಹಾಗೂ ಡಿ ಕೋಲ್ಕತ್ತಾ ಸರಿಯಾದಂಥ ಉತ್ತರ ಆಯ್ಕೆ ಡಿ ಕೋಲ್ಕತ್ತಾ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಆಯ್ಕೆಗಳು ಎ ಪರಿಸರ ಬಿ ಜಲಸಂಪನ್ಮೂಲ ಸಿ ಗೃಹ ಹಾಗೂ ಡಿ ರಕ್ಷಣೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಗೃಹ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗ ಅಂದರೆ ನಿತ್ಯ ಹರಿದ್ವರಣ ಹೊಂದಿದಂಥ ರಾಜ್ಯ ಯಾವುದು ಆಯ್ಕೆಗಳು ಎ ಮಧ್ಯಪ್ರದೇಶ ಬಿ ಗುಜರಾತ್ ಸಿ ಪಶ್ಚಿಮ ಬಂಗಾಳ ಹಾಗೂ ಡಿ ಕರ್ನಾಟಕ ಸರಿಯಾದಂಥ ಉತ್ತರ ಆಯ್ಕೆ ಸಿ ಪಶ್ಚಿಮ ಬಂಗಾಳ ಮುಂದಿನ ಪ್ರಶ್ನೆ ಜನಗಣತಿಯು ಯಾವ ರೀತಿಯ ಸಮೀಕ್ಷೆ ಆಯ್ಕೆಗಳು ಎ ವಿಶ್ಲೇಷಣಾತ್ಮಕ ಸಮೀಕ್ಷೆ ಬಿ ವಿವರಣಾತ್ಮಕ ಸಮೀಕ್ಷೆ ಸಿ ಎಣಿಕೆ ಸಮೀಕ್ಷೆ ಡಿ ಪರಿಶೋಧನೆ ಸಮೀಕ್ಷೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಎಣಿಕೆ ಸಮೀಕ್ಷೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಪ್ರಾತಿನಿಧಿಕ ನಮೂನೆಯನ್ನು ಏನೆಂದು ಕರೆಯುತ್ತಾರೆ ಆಯ್ಕೆಗಳು ಎ ಅಸಂಭವನೀಯ ನಮೂನೆ ಬಿ ಸಂಭವನೀಯ ನಮೂನೆ ಸಿ ಕೋಟಾ ನಮೂನೆ ಹಾಗೂ ಡಿ ಸ್ನೋಬಾಲ್ ನಮೂನೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಕೋಟಾ ನಮೂನೆ ನಲವತ್ತ್ಮೂರನೇ ಪ್ರಶ್ನೆ ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ ಆಯ್ಕೆಗಳು ಎ ಸಮೀಕ್ಷಾ ಸಂಶೋಧನೆ ಬಿ ಪ್ರಯೋಗಾತ್ಮಕ ಸಂಶೋಧನೆ ಸಿ ಪ್ರಕರಣ ಅಧ್ಯಯನ ವಿಧಾನ ಹಾಗೂ ಡಿ ಕ್ಷೇತ್ರ ಸಂಶೋಧನೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ಪ್ರಯೋಗಾತ್ಮಕ ಸಂಶೋಧನೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಚಲಕ ಎಂದರೇನು ಎ ಸಂಯೋಜಿಸು ಬಿ ಬಾಂಧವ್ಯ ಸಮರ್ಥನೆ ಸಿ ಪ್ರಾಕಲ್ಪನೆ ಹಾಗೂ ಡಿ ಅಳೆಯಬಹುದಾದ ಗುಣ ಸರಿಯಾದಂಥ ಉತ್ತರ ಆಯ್ಕೆ ಡಿ ಅಳೆಯಬಹುದಾದ ಗುಣ ನಲವತ್ತೈದನೇ ಪ್ರಶ್ನೆ ಕೆಳಗಿನವುಗಳನ್ನು ಹೋಲಿಕೆ ಮಾಡಿ ಇಲ್ಲೂ ಕೂಡ ಎರಡು ಪಟ್ಟಿಯನ್ನು ನೀಡಿದ್ದಾರೆ ನಾನು ನೇರವಾಗಿ ಉತ್ತರವನ್ನು ಹೇಳ್ತೀನಿ ಆಯ್ಕೆ ಸಿ ಸರಿಯಾದಂಥ ಉತ್ತರವಾಗುತ್ತದೆ ಚುನಾವಣೆ ಚುನಾವಣೋತ್ತರ ಸಮೀಕ್ಷೆ ಬಾರ್ಕ್ ಟಿ ವಿ ರೇಟಿಂಗ್ಸ್ ಎ ಬಿ ಸಿ ಪ್ರಸರಣ ಜನಸಂಖ್ಯೆ ವೆನ್ ಚಿತ್ರ ಸರಿಯಾದಂಥ ಉತ್ತರ ಆಯ್ಕೆ ಸಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತಾರರಿಂದ ಐವತ್ತನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಮಹಿಳೆಯರ ಸಂಖ್ಯೆಯನ್ನು ಆಧರಿಸಿದಂಥ ಒಂದು ದತ್ತಾಂಶಗಳನ್ನು ನೀಡಿರುವಂಥ ಟೇಬಲನ್ನು ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಲವತ್ತಾರರಿಂದ ಐವತ್ತರವರೆಗೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ಭಾರತದಲ್ಲಿ ಹಂತ ಮೂರು ಮತ್ತು ನಾಲ್ಕರ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿರುವವರ ಶೇಕಡ ಎಷ್ಟು ಆಯ್ಕೆ ಎ ಎಪ್ಪತ್ತೈದು ಪರ್ಸೆಂಟ್ ಬಿ ಎಪ್ಪತ್ತಾರು ಪರ್ಸೆಂಟ್ ಸಿ ನಲವತ್ತೇಳು ಪರ್ಸೆಂಟ್ ಹಾಗೂ ಡಿ ಇಪ್ಪತ್ನಾಲ್ಕು ಪರ್ಸೆಂಟ್ ಸರಿಯಾದಂಥ ಉತ್ತರ ಆಯ್ಕೆ ಬಿ ಎಪ್ಪತ್ತಾರು ಪರ್ಸೆಂಟ್ ಮುಂದಿನ ಪ್ರಶ್ನೆ ಅಮೆರಿಕದಲ್ಲಿನ ಹಂತ ಮೂರು ಮತ್ತು ನಾಲ್ಕರ ಕಾಯಿಲೆಗೆ ಹೋಲಿಸಿದರೆ ಹಂತ ಸೊನ್ನೆ ಒಂದು ಮತ್ತು ಎರಡರ ಕಾಯಿಲೆಯವರು ಯಾವ ಅನುಪಾತದಲ್ಲಿರುತ್ತಾರೆ ಆಯ್ಕೆಗಳು ಎ ಒಂದು ಅನುಪಾತ ಒಂಬತ್ತು ಬಿ ಒಂದು ಅನುಪಾತ ಎಂಟು ಸಿ ಒಂಬತ್ತು ಅನುಪಾತ ಒಂದು ಡಿ ಎಂಟು ಅನುಪಾತ ಒಂದು ಸರಿಯಾದಂಥ ಉತ್ತರ ಆಯ್ಕೆ ಎ ಒಂದು ಅನುಪಾತ ಒಂಬತ್ತು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಶೇಕಡಾ ಇಪ್ಪತ್ತೇಳು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬಂದಲ್ಲಿ ಎಷ್ಟು ಮಹಿಳೆಯರು ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಆಯ್ಕೆಗಳು ಎ ಒಂದು ಲಕ್ಷ ನಲವತ್ತೆಂಟು ಸಾವಿರ ಇನ್ನೂರು ಬಿ ಒಂದು ಲಕ್ಷ ನಲವತ್ತೈದು ಸಾವಿರ ನೂರ ಹನ್ನೆರಡು ಸಿ ಒಂದು ಲಕ್ಷ ನಲವತ್ತಾರು ಸಾವಿರ ಇನ್ನೂರ ಎಂಬತ್ತೆಂಟು ಹಾಗೂ ಡಿ ಒಂದು ಲಕ್ಷ ನಲವತ್ತೇಳು ಸಾವಿರ ಐದುನೂರ ಅರುವತ್ತ್ನಾಲ್ಕು ಸರಿಯಾದಂಥ ಉತ್ತರ ಆಯ್ಕೆ ಬಿ ಒಂದು ಲಕ್ಷ ನಲವತ್ತೈದು ಸಾವಿರ ನೂರ ಹನ್ನೆರಡು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಒಂದರ ಸ್ತನ ಕ್ಯಾನ್ಸರ್ ರೋಗಿಗಳ ಒಟ್ಟು ಸಂಖ್ಯೆ ಎಷ್ಟು ಆಯ್ಕೆಗಳು ಎ ಒಂದು ಸಾವಿರ ನಾಲ್ಕುನೂರ ಐವತ್ತೊಂದು ಬಿ ಒಂದು ಸಾವಿರ ನಾಲ್ಕುನೂರ ಎಂಬತ್ತೆರಡು ಸಿ ಒಂದು ಸಾವಿರ ನಾಲ್ಕುನೂರ ಅರವತ್ತೊಂದು ಹಾಗೂ ಡಿ ಒಂದು ಸಾವಿರ ನಾಲ್ಕುನೂರ ಎಪ್ಪತ್ತೈದು ಸರಿಯಾದಂಥ ಉತ್ತರ ಆಯ್ಕೆ ಎ ಒಂದು ಸಾವಿರ ನಾಲ್ಕುನೂರ ಐವತ್ತೊಂದು ಮುಂದಿನ ಹಾಗೂ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐವತ್ತು ಭಾರತದಲ್ಲಿ ಹಂತ ಮೂರು ಮತ್ತು ನಾಲ್ಕರ ಕಾಯಿಲೆಯವರಿಗೆ ಹೋಲಿಸಿದರೆ ಹಂತ ಸೊನ್ನೆ ಒಂದು ಮತ್ತು ಎರಡನೇ ಕಾಯಿಲೆಯವರಿಗೆ ಯಾವ ಅನುಪಾತದಲ್ಲಿರುತ್ತಾರೆ ಆಯ್ಕೆಗಳು ಎ ಜೀರೋ ಪಾಯಿಂಟ್ ತ್ರೀ ಫೈವ್ ಬಿ ಜೀರೋ ಪಾಯಿಂಟ್ ತ್ರೀ ಫೋರ್ ಸಿ ಝ ಪಾಯಿಂಟ್ ತ್ರೀ ಒನ್ ಹಾಗೂ ಡಿ ಝೀರೋ ಪಾಯಿಂಟ್ ಟು ಏಯ್ಟ್ ಸರಿಯಾದಂಥ ಉತ್ತರ ಐ ಕೆ ಸಿ ಝೀರೋ ಪಾಯಿಂಟ್ ತ್ರೀ ಒನ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಹೊತ್ತಿ ಧನ್ಯವಾದಗಳು